ನಮಸ್ತೆ ಅನ್ವಯ್ ವೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ವಿತೌಟ್ ಫೈರಿಂಗ್ ಎರಡು ರೆಸಿಪಿಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಎಸ್ ಆ್ಯಂಡ್ ಎಸ್ ಕ್ರಿಯೇಷನ್ಸ್ ಅವರು ನನಗೆ ಈ ಚಾಲೆಂಜನ್ನು ಕೊಟ್ಟಿದ್ದರು ವಿತೌಟ್ ಫೈರಿಂಗ್ ರೆಸಿಪಿಗಳನ್ನ ಮಾಡಿ ಅಂತ ಚಾಲೆಂಜ್ ಕೊಟ್ಟಿದ್ದರು ಸೊ ಅದನ್ನು ನಾನಿವತ್ತು ಆಕ್ಸೆಪ್ಟ್ ಮಾಡಿಬಿಟ್ಟು ಎರಡು ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ ನೀವು ಈ ಎಸ್ ಆ್ಯಂಡ್ ಎಸ್ ಕ್ರಿಯೇಷನ್ಸಲ್ಲಿ ಅಡುಗೆ ಮತ್ತು ಕ್ರಾಫ್ಟ್ ವಿಡಿಯೋಗಳನ್ನ ನೋಡ್ಬೋದು ಇವಾಗ ನಾವು ಎರಡೂ ರೀತಿಯ ರೆಸಿಪಿಗಳನ್ನು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ಪೇಪರ್ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಅಂತ ಹೇಳ್ತೀವಲ್ವ ಅದನ್ನು ನಾನಿಲ್ಲಿ ಒಂದು ಆಗುವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಆ ಒಂದು ಕಪ್ಪಾಗುವಷ್ಟು ಅವಲಕ್ಕಿಯನ್ನು ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾನು ವಾಶ್ ಎಲ್ಲ ಮಾಡಿಲ್ಲ ಡ್ರೈ ಆಗಿನೇ ಈ ಅವಲಕ್ಕಿಯನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಅಹ್ ಈರುಳ್ಳಿಯನ್ನ ಒಂದು ಕಪ್ ಆಗೋಷ್ಟು ಹಾಕ್ತಾ ಇದ್ದೀನಿ ಒಂದು ಸ್ಮಾಲ್ ಈರುಳ್ಳಿಯನ್ನ ನಾನಿಲ್ಲಿ ಬಳಸಿದ್ದೀನಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನಂತರ ನಿಮಗೆ ನಿಮ್ಗೆ ಸಕ್ಕರೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ನಾನು ಇಲ್ಲಿ ಸುಮಾರು ಒಂದು ಒಂದೂವರೆ ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಸಕ್ಕರೆ ಬೇಡ ಅಂದ್ರೆ ನೀವು ಬೆಲ್ಲ ಕೂಡ ಬಳಸ್ಕೋಬೋದು ನಾನು ಸಕ್ಕರೆ ಹಾಕಿದ್ದೀನಿ ನಂತರ ಇಲ್ಲಿ ಒಂದು ಚಮಚ ಆಗೋಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ರಸವನ್ನು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಉಪ್ಪಿನಕಾಯಿ ಇರುತ್ತೋ ನೀವು ಅದೇ ಉಪ್ಪಿನಕಾಯಿ ರಸವನ್ನು ಇದಕ್ಕೆ ಬಳಸ್ಕೋಬೋದು ನನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾವಿನಕಾಯಿ ಉಪ್ಪಿನಕಾಯಿ ರಸವನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ದಟ್ ನಾನು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಹಸಿ ಕ ಕಾಯಿ ತುರಿಯನ್ನು ಒಂದು ಅರ್ಧ ಕಪ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಅವಲಕ್ಕಿ ರೆಡಿ ಆಗತ್ತೆ ಇದು ನೀವು ಸಂಜೆ ಟೈಮ್ಗೆ ಚೆನ್ನಾಗಿರತ್ತೆ ಟೀ ಕಾಫಿ ಜೊತೆಗೆಲ್ಲ ಇದನ್ನು ಮಾಡ್ಕೊಂಡು ತಿನ್ಬೋದು ನಿಮಗೆ ಇಲ್ಲಿ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೆ ಇದು ಸಿಂಪಲ್ ಅಂತ ಅನಿಸ್ಬೋದು ಬಟ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಇನ್ ಕೇಸ್ ಇದು ನಿಮ್ಗೆ ಡ್ರೈ ಆಯ್ತು ಅನ್ಸಿದ್ರೆ ಬೇಕಿದ್ರೆ ನೀವು ಎರಡು ಟೀ ಸ್ಪೂನ್ ಆಗೋಷ್ಟು ನೀರನ್ನ ಬಳಸ್ಕೋಬಹುದು ಬಟ್ ನೀರ್ ಹಾಕದೆ ಹಾಗೇನೆ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ರುಚಿ ರುಚಿಯಾದ ಅವಲಕ್ಕಿ ತಿನ್ನೋದಕ್ಕೆ ಸಿದ್ಧವಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ನೀವು ಇದನ್ನ ಬಳಸ್ಕೋಬೋದು ಇವಾಗ ನಾನು ನನ್ನ ನೆಕ್ಸ್ಟ್ ರೆಸಿಪಿ ಅಂತ ಬೀಟ್ರೋಟ್ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೀಟ್ರೋಟ್ ಜ್ಯೂಸ್ ಮಾಡೋದಕ್ಕೆ ಒಂದು ಬೀಟ್ರೋಟು ಮತ್ತು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಒಂದು ಸ್ಮಾಲ್ ಬೀಟ್ರೋಟನ್ನು ತೊಗೊಂಡಿದ್ದೀನಿ ನಾನು ಮತ್ತು ಒಂದು ಕ್ಯಾರೆಟು ಜೊತೆಗೆ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಸಕ್ಕರೆ ಬೇಡ ಅಂದರೆ ನೀವು ಜೇನುತುಪ್ಪವನ್ನು ಬಳಸ್ಕೊಬೋದು ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಕಟ್ ಮಾಡಿರುವಂತಹ ಬೀಟ್ರೋಟ್ ಮತ್ತು ಕ್ಯಾರೆಟನ್ನು ಹಾಕ್ಕೊಳ್ಳೋಣ ಜೊತೆಗೆ ನಾವು ಅರ್ಧ ಹೋಳು ನಿಮ್ಮ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಅದರ ರಸವನ್ನು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಹುಳಿ ಬೇಕು ಜ್ಯೂಸ್ ಎಷ್ಟು ಟ್ಯಾಂಗಿನೆಸ್ ಇರಬೇಕು ನೋಡಿಕೊಂಡು ನೀವು ನಿಂಬೆ ಹಣ್ಣಿನ ರಸವನ್ನು ಬಳಸ್ಕೋಬೋದು ಮತ್ತು ಇದಕ್ಕೆ ಒಂದು ನಾಲ್ಕು ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನೀವು ನಿಮ್ಮ ಸಿಹಿ ಅನುಸಾರಕ್ಕೆ ನೀವು ಸಕ್ಕರೆಯನ್ನು ಬಳಸ್ಕೊಳ್ಳಿ ನೀವು ಇದು ಸಕ್ಕರೆ ಬೇಡ ಅಂದರೆ ಜೇನುತುಪ್ಪವನ್ನು ಬಳಸ್ಕೊಬೋದು ಇವಾಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ ಇದು ಬ್ಲೆಂಡ್ ಮಾಡಿದ್ದಾಗಿದೆ ಇವಾಗ ಇದನ್ನ ಸೋಸ್ಕೊಳ್ಳೋಣ ಇದನ್ನ ಚೆನ್ನಾಗಿ ಸೋಸ್ಕೊಂಡು ಉಳ್ದಿರೋದನ್ನು ಕೂಡ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿದರೆ ನಮಗೆ ಚೆನ್ನಾಗಿ ಅದರಲ್ಲಿರೋ ರಸ ಅಷ್ಟು ಚೆನ್ನಾಗಿ ಸಿಗುತ್ತೆ ಸೊ ನಾನು ಇದನ್ನ ಒಂದು ಎರಡು ಮೂರು ಸತಿ ಇದೇ ಥರ ಬ್ಲೆಂಡ್ ಮಾಡಿ ಸೋಸ್ಕೊತೀನಿ ಇವಾಗ ಗ್ರೈಂಡ್ ಮಾಡಿದ್ದಾಗಿದೆ ಇದನ್ನ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಗ್ಲಾಸ್ಗೆ ನಾನು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದ್ಸತಿ ಇದನ್ನ ನೀವು ಟ್ರೈ ಮಾಡಿ ನೋಡಿ ತುಂಬ ಹೆಲ್ತಿ ಕೂಡ ಇದು ನೋಡಿ ಫ್ರೆಂಡ್ಸ್ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಮ್ಮ ಜ್ಯೂಸ್ ರೆಡಿ ಆಯಿತು ನೋಡಿ ಇವಾಗ ನನ್ನ ಎರಡು ರೆಸಿಪಿಗಳು ಕೂಡ ರೆಡಿ ಆಯಿತು ವಿಟ್ ವಿತೌಟ್ ಫೈರಿಂಗ್ ಈ ರೆಸಿಪಿನ ನೀವು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ನಿಮಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಅನಿಸುತ್ತೆ ನಾನು ನನ್ನ ನೆಕ್ಸ್ಟ್ ಚಾಲೆಂಜನ್ನು ಅವನಿ ಕಿಚನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವ್ರ ಚಾನಲಲ್ಲಿ ನೀವು ಅಡುಗೆಗಳನ್ನ ನೋಡ್ಬೋದು ಇವ್ರ ಚಾನಲ್ ಅವನಿ ಕಿಚನ್ ಮತ್ತು ಎಸ್ ಆ್ಯಂಡ್ ಎಸ್ ಕ್ರಿಯೇಷನ್ಸ್ ಅವರ ವಿಡಿಯೋವನ್ ವೀಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕೂಡ ಅದನ್ನ ಚೆಕ್ ಮಾಡ್ಕೋಬೋದು ಅವನಿ ಕಿಚನಲ್ಲಿ ನೀವು ಅಡುಗೆ ಒಳ್ಳೊಳ್ಳೆ ಅಡುಗೆಗಳನ್ನ ನೋಡ್ಬೋದು ಹಾಗೆ ಎಸ್ ಆ್ಯಂಡ್ ಎಸ್ ಕ್ರಿಯೇಷನ್ಸಲ್ಲಿ ಕ್ರಾಫ್ಟ್ ಮತ್ತು ಅಡುಗೆ ವಿಡಿಯೋಗಳನ್ನ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಎರಡೂ ಚಾನಲ್ನ ವೀಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನು ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು ಥ್ಯಾಂಕ್ ಯು